ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ನಮಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ದಿನಗೂಲಿಯಿಂದ ಖಾಯಂ ಆದೆ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಪಡ್ಕೋಬೇಕು ನೀವು ಅಂತ. ಯಾಕೆ ಗೊತ್ತೇನು? ಹೋರಾಟ ಮಾಡಿ ಪಡ್ಕೊಂಡಿದೀವ, ಯಾರು ಭಿಕ್ಷ ಪಡ್ಕೊಂಡಿದ್ದೀವಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಆತ್ಮ ಗೌರವ ನಮ್ಗಿರ್ಬೇಕು. ಹೋರಾಟ ಮಾಡ್ಕೊಂಡಿದ್ದೀವಿ. ಓನ್ಲಿ ಒಂದೇ ಒಂದು ವರ್ಗ ಸರ್ಕಾರದ ವಿರುದ್ಧ ನಿರಂತರ ಹೋರಾಟವನ್ನು ಮಾಡಿ ತನ್ನ ಭದ್ರತೆಯನ್ನು ತಾನೇ ಪಡ್ಕೊಂಡಂತಹ ಏಕಮೇವ ವರ್ಗ ದಿನಗೂಲಿ ನೌಕರ. ಹಾಗೆ ಹೆಮ್ಮೆ ಪಡ್ಕೋಬೇಕು. ಹೊರಗುತ್ತಿಗೆ ಹಾಕಿದಾರ್ರಿ, ಆದರೆ ವ್ಯವಸ್ಥೆನೇ ನಿರ್ಮೂಲನೆ ಮಾಡಬೇಕು ಅಂತ ಹೊರಟಿದ್ದೀವಿ ನಾವು. ಇನ್ನೆಂದು ಸರ್ಕಾರದಲ್ಲಿ ದಿನಗೂಲಿ ವ್ಯವಸ್ಥೆ ಇರಬಾರ್ದು. ಸೊ ಅದರಿಂದ ಇವತ್ತು ಇನ್ನೊಂದು ನಿರ್ಣಯ ಮಾಡೋಣ. ಪಂಜಾಬ್ ಸರ್ಕಾರ, ಹರಿಯಾಣ ಸರ್ಕಾರ, ಜಮ್ಮು ಕಾಶ್ಮೀರ ಸರ್ಕಾರ ಯಾವ ರೀತಿಯಾಗಿ ಗುತ್ತಿಗೆ ನೌಕರರನ್ನು ಖಾಯಂ ಮಾಡುವಂತಹ ಕಾನೂನುಗಳು ಮಾಡಿದೆಯೋ ಅದೇ ರೀತಿ ಕರ್ನಾಟಕದಲ್ಲಿ ಹೊರಗುತ್ತಿಗೆ ನೌಕರನ್ನ ಎಲ್ಲರನ್ನೂ ಖಾಯಂ ಮಾಡುವಂತಹ ಕಾನೂನು ಮಾಡಿ ಈ ಡಿಮ್ಯಾಂಡ್ನ ಈ ಸಭೆ ಸರ್ವಾನುಮತದಿಂದ ಒಪ್ಪಿದೆ ಅಂತ ಅಡಿಷನಲ್ ಡಿಮ್ಯಾಂಡ್ ಅಂತ ನಾವು ಇಡೋಣ. ಅದರ ಜೊತೆ ಜೊತೆಗೆ ಅಧಿನಿಯಮದ ನೌಕರರನ್ನು ಕೂಡ ಖಾಯಂ ನೌಕರರು ಅಂತ ಘೋಷಿಸಬೇಕು ಅನ್ನೋದು ಸೇರ್ಪಡೆ ಮಾಡೋಣ. ಅವ್ರು ಖಾಯಂ ನೌಕರ ಅಲ್ಲೇ ಅಲ್ಲ, ಅದೂ ಕೂಡ ಸೇರಿಸ್ಬೇಕು. ಬಹಳ ಮುಖ್ಯವಾದ ಇದು ಸೇರಿಸೋಣ. ಮತ್ತೆ ಆದಷ್ಟು ಶೀಘ್ರದಲ್ಲಿ ಒಂದು ಹೋರಾಟ, ವಿಭಾಗೀಯ ಮಟ್ಟದ ಹೋರಾಟ ಹಾಕೋಣ. ಇವತ್ತು 7ನೇ ತಾರೀಕು, ಒಂದು ವಾರದಲ್ಲಿ ವಿಭಾಗೀಯ ಮಟ್ಟ ಹೋರಾಟಕ್ಕೆ ಸಿದ್ಧ ಮಾಡಬೇಕು. ಮುಖಂಡರಲ್ಲ, ಇವತ್ತು ನಿರ್ಣಯ ಮಾಡೋಣ. ಒಂದು ವಾರದಲ್ಲಿ ನೀವು ಪ್ರವಾಸ ಮಾಡಿ ಎಲ್ರಿಗೂ ತಿಳಿಸಿ. ನಾವು ನ್ಯೂಸ್ ಪೇಪರ್ಸ್ ಕೊಡೋದು ಬೇರೆ, ನಿಮ್ಮ ವ್ಯಾಟ್ಸಾಪ್ಗಳಿವೆ ಅವಂತೂ ಅದರಂತ ಅನಾಹುತ ಯಾವುದಿಲ್ಲ. ಅನಾಹುತ ಏನು ಬೇಕಾದ ಹಾಕೊಂಡ್ಬಿಡ್ತಾರೆ. ಅದ್ಯಾವನೋ ಒಬ್ಬ ಇವೆಲ್ಲ ಕಾಯಿ ಮಾದರಿ ಅಂತ ವ್ಯಾಟ್ಸಾಪ್ನಲ್ಲಿ ಹಾಕ್ಬಿಟ್ಟ. ಅದು ಏನು ಅಂಡರ್ ಸೆಕ್ರೆಟರಿ ಸಿಗ್ನೇಚರ್ನಲ್ಲಿ ಹಾಕಿದ್ದಾರೆ? ಅಂಡರ್ ಸೆಕ್ರೆಟರಿ ಸಿಗ್ನೇಚರ್ ಅಂತೀರ ನೀವು? ಆ ಸರ್ಕಾರಕ್ಕೆ ತನಿಖೆ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಹೋಗಿರಿ, ಅವನ ಪ್ರಾಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ತಗೊಳ್ಳೇನು ಧೈರ್ಯ ಇಲ್ಲ ಅಂತ ಹಲ್ಕಾ ಸರ್ಕಾರ ಇದೆ. ಅಂದ್ರೆ ಯಾವನೋ ಒಬ್ಬ ವ್ಯಾಟ್ಸಾಪ್ ಹಾಕ್ತಾನೆ, ಸೈಬರ್ ಕಂಪ್ಲೇಂಟ್ ಕೊಟ್ಟು ಅವ್ರು ಹಿಡಿಸಿ ಒಳಗೆ ಹಾಕೋಕೆ ಆಗೋದಿಲ್ವ? ದೊಡ್ಡ ಕೆಲಸ ಅಲ್ಲ, ಆದ್ರೆ ಮಾಡಿಲ್ಲ, ಇಲ್ಲೇ ತಗೊಂಡ್ ಬಿಡ್ತಮ್ಮ, ಇಲ್ಲಿ ಕೂತ್ರೆ ಇಲ್ಲಿ ಕೂತ್ರೆ. ಅರ್ಥ ಆಯ್ತಲ್ಲ? ಸೊ ಯಾವ ತಾರೀಕು ಹಾಕೋಣ ಹೇಳಿ ಇವತ್ತು? ಎಂಟು ಕ್ಯಾಲೆಂಡರ್ ತೆಗೆದು ನೋಡಿ, ಎಂಟು ಇವಾಗ 10 ದಿನ ಮ್ಯಾಕ್ಸಿಮಮ್ 17.